ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸುಸ್ವಾಗತ. ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ 150 ಸಿ ಸಿ ಬೈಕ್ ಬಗ್ಗೆ ತಿಳಿದುಕೊಳ್ಳೋಣ. ಪಲ್ಸರ್ 150 ಸಿ ಸಿ ಬೈಕ್ 150 ಸಿ ಸಿ ಕ್ಯಾಟಗರಿ ಬೈಕ್ಗಳಲ್ಲಿ ಈ ಬೈಕು ಸೇಲ್ ಆದಷ್ಟು, ಈ ಬೈಕು ಫೇಮಸ್ ಆದಷ್ಟು ಇನ್ನು ಯಾವ ಬೈಕು ಆಗಿಲ್ಲ ಸ್ನೇಹಿತರೆ. ಕಾರಣ ಸುಮಾರಿದೆ. ಇದು ಭಾರತದ ಕಂಪ್ನಿ ಅನ್ನೋ ಒಂದು ಕಾರಣ ಇರ್ಬೋದು, ರೀಸನಬಲ್ ಪ್ರೈಸ್ ಅನ್ಬೋದು, ಮತ್ತು ಇದು ಕಂಫರ್ಟ್ ಇರ್ಬೋದು, ಹ್ಯಾಂಡ್ಲಿಂಗ್ ಮತ್ತು ಟ್ಯಾಂಕ್ ಕೆಪಾಸಿಟಿ 15 ಲೀಟ್ರು, ಒಳ್ಳೆ ಮೈಲೇಜ್ ಕೊಡುತ್ತೆ. 50-55 ಚೆನ್ನಾಗಿ ಓಡಿಸಿದ್ರೆ, ಕ್ಲೀನಾಗಿ ಓಡಿಸಿದ್ರೆ, ಸ್ಮೂತಾಗಿ ನೋಡಿಕೊಂಡ್ರೆ 50-55 ಕೊಡುತ್ತೆ ಸ್ನೇಹಿತರೆ. ಈ ಎಲ್ಲ ಕಾರಣಗಳಿಂದ ತುಂಬ ಬೇಡಿಕೆಯಲ್ಲಿರೋ ಬೈಕ್ ಇದಾಗಿದೆ ಸ್ನೇಹಿತರೆ. ಮತ್ತು ಇದರ ಇಂಜಿನ್ಗೆ ಬಂದರೆ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 2-ವ್ಯಾಲ್ವ್ ಏರ್ ಕೂಲ್ಡ್ DTSI ಇಂಜಿನ್ ಇದಾಗಿದೆ ಸ್ನೇಹಿತರೆ. 149.5 ಸಿ ಸಿ, 14 BHP, 13.25 ಟಾರ್ಕ್ ಸಾಮರ್ಥ್ಯ ಹೊಂದಿದೆ ಮತ್ತು 5 ಗೇರುಗಳನ್ನು ಹೊಂದಿದೆ ಸ್ನೇಹಿತರೆ. ಇನ್ನು ಬ್ರೇಕ್ಗೆ ಬರೋದಾದರೆ, ಮುಂದೇನೂ ಡಿಸ್ಕು, ಹಿಂದೇನೂ ಡಿಸ್ಕು, ಹಿಂದೆ ಚಕ್ರಕ್ಕೂ ಡಿಸ್ಕ್ ಇದೆ, ಮುಂದೆ ಚಕ್ರಕ್ಕೂ ಡಿಸ್ಕ್ ಇದೆ, ಮುಂದೆ ಫ್ರಂಟ್ ABS ಇದೆ ಸ್ನೇಹಿತರೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ರೇಕಿಂಗ್ ಬಗ್ಗೆ. ಇನ್ನು ಇದರ ಟೈರ್ಗಳ ಬಗ್ಗೆ ಅದು ಇದು ಎಲ್ಲ ಹೇಳ್ತಾ ಕೂತ್ಕೊಳ್ಳಲ್ಲ ಸ್ನೇಹಿತರೆ, ಯಾಕಂದರೆ ಇದು 3 ವೇರಿಯಂಟ್ಗಳಿವೆ. 3 ವೇರಿಯಂಟಲ್ಲೂ 3 ವೇರಿಯಂಟು ಚೇಂಜ್ ಇದೆ, ಟೈರ್ ಚೇಂಜ್ ಇದೆ, ಪ್ರೈಸ್ ಚೇಂಜ್ ಇದೆ, ಇಂಜಿನ್ ಪವರ್ ಕೆಪಾಸಿಟಿ ಎಲ್ಲ ಒಂದೇ ಇದೆ ಸ್ನೇಹಿತರೆ. ಟೈರ್ಗಳು ಚೇಂಜ್ ಇರುತ್ತೆ, ಪ್ರೈಸ್ಗಳು ಚೇಂಜ್ ಇರುತ್ತೆ, ಗ್ರಾಫಿಕ್ಸ್ ಲುಕ್ಸ್ ಚೇಂಜ್ ಇರುತ್ತೆ, ಸೀಟ್ ಚೇಂಜ್ ಇರುತ್ತೆ, ಒಂದು ಸ್ಪ್ಲಿಟ್ ಸೀಟ್ ಆದರೆ ಒಂದು ಫುಲ್ ಸೀಟ್ ಇರುತ್ತೆ, ಈ ರೀತಿ ತುಂಬ ವಿಧವಾಗಿರುತ್ತೆ. ಪ್ರೈಸು ಸ್ಟಾರ್ಟಿಂಗೆ 83,000 ಸ್ಟಾರ್ಟ್ ಆದರೆ ಸ್ನೇಹಿತರೆ, 98,000 150 ಸಿ ಸಿ ಬೈಕ್ಗೆ 3 ವೇರಿಯಂಟ್ಗೆ ಇದೆ ಸ್ನೇಹಿತರೆ. ಇದನ್ನು ತಲೆಯಲ್ಲಿಟ್ಕೊಳ್ಳಿ, ಹೋಗ್ಬಿಟ್ಟು ನೀವು ಶೋರೂಮಲ್ಲಿ ಸಂಪರ್ಕ ಮಾಡಿ. ನೀವು ತೊಗೋಬೇಕು ಅಂತಿದ್ರೆ ನಿಮ್ಮ ಇಷ್ಟ ಬಂದಿದ್ದನ್ನು ನೀವು ಆಯ್ಕೆ ಮಾಡ್ಕೋಬೋದು. ಒಟ್ಟಿನಲ್ಲಿ ಒಂದು ಹತ್ತರ ಮೇಲೆ ಆಗುತ್ತೆ ಆನ್ ರೋಡ್ಗೆ ಬರೋದಕ್ಕೆ. 3 ವೇರಿಯಂಟ್ಗಳಲ್ಲಿ ಯಾವುದೇ ತೊಗೊಂಡ್ರು ನೀವು 1 ಹತ್ತರ ಮೇಲೆ ಆಗುತ್ತೆ ಸ್ನೇಹಿತರೆ ಆನ್ ರೋಡ್. BS6 ವರ್ಷನ್ ಅಲ್ವಾ, ಹಾಗಾಗಿ ಸ್ವಲ್ಪ ಅಮೌಂಟ್ನ ಜಾಸ್ತಿ ತರಬೇಕಾಗುತ್ತೆ, ಒಂದು 7-8 ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಸ್ನೇಹಿತರೆ. ಇನ್ನು ಇದು ಬಂದು ಸಿಂಗಲ್ ಸೀಟ್ ಸಿಂಗಲ್ ಡಿಸ್ಕ್ ವೇರಿಯಂಟ್ ಸ್ನೇಹಿತರೆ. ಹಿಂದೆ ABS ರಿಂಗ್ ಇದೆ, ಅದು ಡ್ರಮ್ ಬ್ರೇಕು, ABS ರಿಂಗ್ ಇದೆ, ಅದು ABS ವರ್ಕ್ ಮಾಡಲ್ಲ ಸ್ನೇಹಿತರೆ, ಅದು ಸೆನ್ಸ್ಗೋಸ್ಕರ. ಫ್ರಂಟ್ ಚಾನಲ್ ಒಂದೇ ABS, ಇದೊಂದು ಮಾತ್ರ ಸ್ಕಿಡ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ ಬೈಕ್ನ, ಹಿಂದ್ಗಡೆ ಸೆನ್ಸ್ ಮಾಡುತ್ತಂತೆ. ಈ ರೀತಿ 3 ವೇರಿಯಂಟ್ ಇದೆ ಸ್ನೇಹಿತರೆ. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.